Okay, number eight. Very lucky number he is wearing. And uh, one salute, please, Mr. Deepa. ಫಾರ್ ದ ಡ್ರೈವ್ ಅಂತ ದೀಪಕ್ ಬಹಳ ಚೆನ್ನಾಗಿ ಮಾತಾಡಿದ್ರು ಆದರೆ ಇಲ್ಲಿ ಮಾತಾಡ್ತಾ ಇಲ್ಲ ನಾನು ನಿಮ್ಮ ಜೊತೆ ಮತ್ತಷ್ಟು ಮಾತನಾಡ್ತೀನಿ ಎಸ್ ಒಂದು ಬ್ಯೂಟಿಫುಲ್ ಪ್ರದೇಶವನ್ನ ಶೂಟ್ ಮಾಡಿದ್ದಾರೆ ಸೊ ಈಗಾಗಲೇ ಕಿಟ್ಟಿ ಅವ್ರು ಹೇಳಿದ್ರು ಇದು ತ್ರೀ ಇಡಿಯಟ್ಸ್ ಪ್ಲೇಸ್ ಅಂತಾನೆ ತುಂಬ ಫೇಮಸ್ ಆಗಿದೆ ಅಂತ ಅಲ್ಲಿ ಆಂಗ್ಲೇ ಕಲಿ ಬಿಡಿಯೋ ಜನ ಅಲ್ಲಿ ಓಕೆ ಎಲ್ಲ ತ್ರೀ ಇಡಿಯಟ್ಸ್ ಜಾಗ ತ್ರೀ ಇಡಿಯಟ್ಸ್ ಜಾಗ ಅಂತ ಹೇಳಿದ್ರು ಓಕೆ ತುಂಬ ವಿಸಿಟರ್ಸ್ ಬರ್ತಾರೆ ಅಲ್ಲಿಗೆ ತುಂಬ ಬರ್ತಾರೆ ನಾವಿದ್ದಾಗಲೇ ಅಲ್ಲೊಂದು ಸುಮಾರು ಒಂದು ನಾನ್ನೂರು ಐನೂರು ಜನರು ಮೇಲಿದ್ದರು ಅಲ್ಲೊಂದಷ್ಟು ಕ್ಯಾಂಪ್ಗಳು ಮಾಡಿದ್ದಾರೆ ಹಟ್ಸ್ ಥರ ಮಾಡಿದ್ದಾರೆ ಈಗ ನಾವು ಮುಗಿಸ್ಕೊಂಡ್ ಬಂದೊಂದು ಇನ್ನೊಂದು ವಾರದಲ್ಲಿ ಎಲ್ಲ ಖಾಲಿ ಆಗ್ಬಿಡುತ್ತೆ ಅಲ್ಲೆಲ್ಲ ನಿಮ್ಗೆ ಹೆಚ್ಚು ಕಡಿಮೆ ಒಂದು ಏಳು ಅಡಿ ಏಳು ಅಡಿ ಐಸ್ ಬಿಗುತ್ತಂತೆ ಸುಮಾರು ಮೂರು ಮೂರು ನಾಲ್ಕು ನಾಕ್ ನಾಕ್ ತಿಂಗಳು ಅಲ್ಲಿ ಯಾರು ಇರೋದಿಲ್ಲ ಎಲ್ಲಾ ಕಾಶ್ಮೀರ ಕಡೆ ಬಂದ್ಬಿಡ್ತಾರೆ ಅಥವಾ ಬೇರೆ ಸ್ವಲ್ಪ ಕ್ಲೈಮೇಟ್ ಬ್ಯಾಲೆನ್ಸ್ ಆಗಿರೋ ಜಾಗಗಳು ಬಂದ್ಬಿಡ್ತಾರೆ ಅಲ್ಲಿ ಯಾರು ಯಾರು ಇರಲ್ಲ ಯಾರು ಅಂತ ಅವರೆಲ್ಲ ಬಂದ್ಬಿಡ್ತಾರೆ ಬಂದು ಈಗ ಒಂದು ನಿಮ್ಗೆ ಜಾನ್ ಎಂಡ್ ಫೆಬ್ರವರಿ ಎಂಡ್ ಅಲ್ಲಿ ಮತ್ತೆ ವಾಪಸ್ ಹೋಗ್ತಾರೆ ಅಲ್ಲಿಗೆ ಅಂತ ಸೊ ನಾವು ಒಂದು ತುಂಬ ಸುಂದರವಾದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಶೂಟ್ ಮಾಡಿದ್ದು ಯಾರಿವೆಲ್ಲ ನಾನು ಇಲ್ಲಿರೋ ಶಾರ್ಟ್ಸ್ ಅಲ್ಲಿ ನಾನು ಇಲ್ಲಿರೋ ಸುಮಾರು ಶಾರ್ಟ್ಗಳು ನಾನು ತೆಗೆದಿದ್ದೀನಿ ಓಕೆ ನಾನಿರೋ ಶಾರ್ಟ್ ಅಲ್ಲಿ ನಾನು ತೆಗೆದೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ನನಗೆ ಈ ಪರ್ಟಿಕ್ಯುಲರ್ ಈ ಶಾರ್ಟ್ ತೆಗೆದಿದ್ದು ನಮ್ಮ ಡ್ರೈವರ್ ಸುಭಾಷ್ ಡ್ರೈವರ್ ಸುಭಾಷ್ ನಮ್ಗೆ ಅಲ್ಲ ನಮ್ಮ ಐದು ಗಾಡಿಗಳಿಗೆ ಒಂದು ಬ್ಯಾಕಪ್ ವೆಹಿಕಲ್ ಇರಲಿ ಅಂತ ಒಂದು ಬೋಲರು ಹೋಗಿದ್ವಿ ಆ ಬೋಲರು ಡ್ರೈವರ್ ಸುಭಾಷ್ ಮತ್ತೆ ಒಬ್ಬ ಮೆಕ್ಯಾನಿಕ್ ದೇವ್ ಅಂತ ಒಬ್ಬ ಹುಡುಗ ಅವರಿಬ್ರು ಬಂದರು ನಮ್ಮ ಜೊತೆ ಅವನು ಸುಭಾಷ್ ತೆಗ್ದಿದ್ದು ಶಾರ್ಟ್ ಇದು ವಾಂಗ್ಲೇಕರ್ ಅಲ್ಲಿಂದ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಅದಕ್ಕೋಸ್ಕರ ಅವ್ನು ಶಾರ್ಟ್ ತೆಗಿಯಪ್ಪ ಅಂತ ಇಲ್ಲಿ ಆ ಶಾರ್ಟ್ ತಗೊಂಡು ಸೊ ನೀವು ಡ್ರೈವ್ ಮಾಡ್ತಾ ಇದ್ದಿದ್ದ ಎಲ್ಲ ಪ್ಲೇಸಸ್ನು ನಾವು ನೋಡ್ತಾ ಇದ್ದೀವಿ ಎಲ್ಲೂ ಕೂಡ ನೀವು ಸ್ಟೇ ಆಗುವಂತಹ ಜಾಗ ಆಗಲಿ ಅಥವಾ ನಿಮ್ಗೆ ಏನಾದರೂ ಒಂದು ಹೆಲ್ಪ್ ಸಿಗುವಂತಹ ಜಾಗ ಆಗಲಿ ಊಟ ತಿಂಡಿ ಏನು ಕಾಣ್ತಾರೆ ನಾವು ಎಲ್ಲ ನೋಡ್ತಾ ಇದ್ದೀವಿ ಎಲ್ಲ ಏನು ಮ್ಯಾಕ್ಸಿಮಮ್ ಏನು ಸಿಗ್ತಿತ್ತು ಅಂತಂದ್ರೆ ಟಿ ಮತ್ತು ಮ್ಯಾಗಿ 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 ನೂಡಲ್ಸ್ ನೂಡಲ್ಸ್ ಪ್ಯಾಕೆಟ್ ಅಲ್ಲೊಂದು ಒಂದು ಬಿಸಿನೀರ್ಗೆ ಹಾಕ್ಬಿಟ್ಟು ಅವ್ನು ಏನು ಹಾಕೊಡ್ತಾನೆ ಅಷ್ಟೇ ಆ ಚಳಿಗೆ ಸ್ವಲ್ಪ ಏನೋ ಬಿಸಿ ಆಗುತ್ತಲ್ಲ ಅಂತ ತಿನ್ಕೊಂಡ್ಬೇಕಷ್ಟೇ ಅದನ್ನು ತಿನ್ನು ಟೀ ಕುಡಿ ಹೊರಡ್ತಾ ಇರ್ತೀರ್ಗ ಅಲ್ಲಿಂದ ಸುಮಾರು ಒಂದು ಒಂದ್ ಇಪ್ಪತ್ತ ಮೂವತ್ತು ಕಿಲೋಮೀಟರ್ ಒಂದು ಆ ಥರದೊಂದು ಒಂದು ಎರಡು ಮೂರು ಗುಡಿಸ್ಲುಗಳು ಸಿಗೋದು ಅಲ್ಲ ಕುತ್ಕೊಂಡು ಟೀಗೆ ಕುಡಿ ತಿನ್ನು ಹೊರಡುತ್ತಿರ್ಗಾ ನಾವು ಪ್ಲಾನ್ ನೀಟಾಗಿ ಮಾಡ್ಕೊಂಡಿದ್ರಿಂದ ಬೆಳಿಗ್ಗೆ ಹೊರಡೋಕ್ಕಿಂತ ಮುಂಚೆ ನಾವು ಸರಿಯಾಗಿ ಹೊಟ್ಟೆಗೆ ಏನ್ ಬೇಕು ಅದನ್ನ ಗಟ್ಟಿಮುಟ್ಟಾಗಿ ಮುಟ್ಟಾಗಿ ತಗೊಂಬಿಟ್ಟು ಹೊರಡ್ತಾ ಇದ್ವಿ ಯಾಕಂದ್ರೆ ನಿಮಗೆ ಈ ಚಳಿಗೆ ನಿಮಗೆ ಜಾಸ್ತಿ ಊಟ ಮಾಡಿಸಲ್ಲ ಜಾಸ್ತಿ ಊಟ ಮಾಡಿದ್ರೆ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಶುರು ಆಗುತ್ತೆ ಬ್ಯಾಲೆನ್ಸ್ಡ್ ಆಗಿ ಏನಾರ ಒಂದು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಹೋಗ್ಬೇಕು ಒಂದಷ್ಟು ಏನಾರ ತಿನ್ನುವಂತ ಒಂದಷ್ಟು ಐಟಮ್ ಗಳನ್ನ ನಾವು ಕ್ಯಾರಿ ಮಾಡ್ಬಿಡ್ತಾ ಇದ್ವಿ ಅದೆಲ್ಲ ಮಿಸ್ಟರ್ ದೀಪಕ್ ಅವ್ರ ಜವಾಬ್ದಾರಿ ಅವ್ರ ಬ್ಯಾಗ್ ತುಂಬಾ ಒಂದಷ್ಟು ಅಲ್ಲಿ ಆಪಲ್ ಮರಗಳಲ್ಲಿ ಆಪಲ್ ಕದ್ದು ಒಂದಷ್ಟು ಆಪಲ್ ಇಟ್ಕೊಂಡಿದ್ದ ಬ್ಯಾಗ್ ಅಲ್ಲಿ ಅಲ್ಲಿ ಬೈಕ್ ರೈಡಿಂಗ್ ಜೊತೆಗೆ ಆಪಲ್ ಕದಿಯೋದು ಕಲ್ತ್ರ ಅಲ್ಲಿ ಅದ್ ಆಸೆ ಇತ್ತು ಅಂತ ಆಪಲ್ ಕದಿಬೇಕು ಅಂತ ಆಪಲ್ ಕದಿಬೇಕು ಅಂತ ಆಸೆ ಯಾವಾಗಿಂದ ಆಸೆ ಇದು ಅಲ್ಲ

ಮ್ಯಾಗಿಗೆ ಒಂದು ಸೆಲ್ಯೂಟ್ ಹೊಟ್ಬಿಟ್ಟು ಬೇಡ ಪೈದ್ರ ಸವಾಸ ಅಂತ ಬರೀ ಫ್ರೂಟ್ಸ್ ಗಿಟ್ಸ್ ತಿನ್ಕೊಂಡು ಬರ್ತಾ ಇದ್ವಿ ಬರ್ತಾ ಇದ್ದಾರೆ ನಿಮ್ಮ ವೆಯ್ಟ್ ಲಾಸಿಗೆ ಅದು ಒಂದು ಕಾರಣನಾ ಇಲ್ಲಪ್ಪ ಎಸ್ ಎಸ್ ಸೊ ಎಂದು ಎಲ್ಲ ಓವರ್ ಈ ಹತ್ತು ದಿನದ ಎಕ್ಸ್ಪೀರಿಯನ್ಸಲ್ಲಿ ಎಲ್ಲಿ ತುಂಬ ಟಫ್ ಅನ್ನಿಸ್ತು ನಿಮಗೆ ಆಗಲ್ಲಪ್ಪ ಕಷ್ಟ ಆಗ್ತಿದೆ ಅಂತ ಯಾವಾಗ ಅನಿಸಿರ್ಬಹುದು ಮೇಡಮ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು ಇದಕ್ಕೆಲ್ಲ ಹೊರಡೋಕ್ಕಿಂತ ಮುಂಚೆ ಒಂದು ಒಂದು ಫೈವ್ ಸಿಕ್ಸ್ ಡೇಸ್ ಬಿಫೋರು ಒಂದು ರಿಕ್ಕಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಇಲ್ಲಿಂದ ಒಂದು ಇನ್ನೂರೈವತ್ತು ಕಿಲೋಮೀಟರ್ ಯಾರು ನಾವು ಬೈಕೆಲ್ಲ ಎಲ್ಲ ಅಭ್ಯಾಸ ಇಲ್ಲ ಡೈರೆಕ್ಟ್ ಆಗಿ ಎಲ್ಲ ಎಲ್ಲ ಒಂದು ಟೆನ್ ಇಯರ್ಸ್ ಬೈಕ್ ಓಡಿಸಿರೋ ರೆಡಿ ಯಾರಿಗೂ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲ ಇಲ್ಲ ಜೊತೆಗೆ ಆಗಬಿಟ್ಟು ಬೆಂಗಳೂರಲ್ಲಿ ಸೊ ಓಡಾಪೆಂಡ್ ಎಲ್ಲರೂ ರಿಕ್ಕಿ ಮಾಡೋಣ ಅಂತ ವಿಜಯ್ ಅವರು ಒನ್ ವೀಕ್ ಬಿಫೋರ್ ಹೇಳಿದ್ರು ಇಲ್ಲ ರಿಕ್ಕಿ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಒಂದು ಇನ್ನೂರ ಐವತ್ತು ಕಿಲೋಮೀಟರ್ ಅಷ್ಟು ಒಂದ್ ಡೇ ಡ್ರೈವ್ ಒಂದು ಸಂಡೇ ಪ್ಲಾನ್ ಮಾಡಿದ್ರು ಎಲ್ಲ ಮಾಡಿದ್ವಿ ಬೈಕ್ ಅಂತ ಅವರು ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಅವರು ಎಲ್ಲ ನಮ್ಗೆ ಅರೇಂಜ್ ಮಾಡಿಕೊಟ್ರು ಬಿ ವಿಜಿ ಅದ್ರಲ್ಲಿ ಒನ್ ಆಫ್ ದಿ ಮೈನ್ ಅಸೋಸಿಯೇಟ್ ಆಗಿದ್ದಾರೆ ಬೈಕಾಲಿಕ್ಸಲ್ಲಿ ಸರಿ ಅವರು ನಮಗೆಲ್ಲ ಅರೇಂಜ್ ಮಾಡಿಕೊಟ್ರು ಹೊರಟ್ವಿ ಎಲ್ಲ ಟ್ರಿಪ್ಪೆಲ್ಲ ಮುಗಿಸಿ ಕನಕಪುರ ಮಳವಳ್ಳಿ ಅದು ಇದು ಎಲ್ಲ ಎಲ್ಲ ಊರು ಹಿಂಗೆ ಬಂದು ಬರ್ತಾ ಅಂದಿವೆ ರವಿಶಂಕರ್ ಆಶ್ರಮ ಹತ್ರ ಹತ್ರ ಬರ್ತಾ ಇದ್ವಿ ರಿಟರ್ನ್ನು ನನ್ನ ಫ್ರೆಂಡ್ ಒಬ್ರಿಗೆ ಆಕ್ಸಿಡೆಂಟ್ ಆಗೋಯ್ತು ಓಕೆ ಇವಾಗ ನೀವು ಅವಾಗವಾಗ ಸೇ ಟಿವಿಲಿ ನೋಡ್ತಾ ಇದ್ರೆ ಈ ಸ್ಕ್ರೀನ್ ಶಾಟಲ್ಲಿ ಒಬ್ಬರು ಕೈಗೆಡ್ತಿದ ಅವರು ಬಿದ್ದೋದ್ರು ಆಕ್ಸಿಡೆಂಟ್ ಆಯಿತು ನಾಯಿ ಅಡ್ಡ ಬಂದು ತುಂಬ ಜೋರಾಗೆ ಪೆಟ್ಟಾಯಿತು ಎರಡು ಕಡೆ ಬೋನ್ ನೋಡ್ದೋಯ್ತು ಸರಿ ಟ್ರಿಪ್ಪು ಏನಪ್ಪ ಹೊರ್ಡೋ ಟೈಮ್ಗೆ ಹಿಂಗಾಯ್ತಲ್ಲ ಅಂತ ಒಂದು ಒಂದು ಬ್ಯಾಡ್ ಎಲ್ಲರಿಗೂ ಒಂದು ಫೀಲಿಂಗ್ ಆಯಿತು ಸರಿ ಅರ್ಧ ಜನ ಇಲ್ಲ ಅವರು ಬಿದ್ದಿದ್ದ ತಕ್ಷಣ ಇಮಿಡಿಯೇಟಾಗಿ ಅವನೇನೂ ಕೇಳಿಲ್ಲ ಮನೇನೇನು ಹೇಳಲಿ ಅಂತ ಏನೂ ಕೇಳಿಲ್ಲ ಏನಪ್ಪ ಹಿಂಗಾಗೋಯ್ತು ನಾನು ಹೆಂಗೆ ಬೈಕ್ ಓಡಿಸ್ವಿ ಅಂತ ಕೇಳ್ತಾನೆ ಓಕೆ ಸರಿ ಏನು ಬೇಡಪ್ಪ ನೀನು ಆರಾಮಾಗಿ ಕೂತ್ಕೊ ಅಂತ ಅವನು ಕರ್ಕೊಂಡೋಗಿದ್ದೀವಿ ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಈ ಟ್ರಿಪ್ಪು ಏನಪ್ಪ ಮಾಡೋದು ಹೋಗೋದ ಬೇಡ ನೆಕ್ಸ್ಟ್ ನೋಡಿದ್ರೆ ವಿಜಿ ಅವರು ಮುಲ್ಕೊಂಡ್ರು ಕೊನೆಗೆ ಒಂದು ಅರ್ಧ ಜನ ಇಲ್ಲ ಹಿಂದೆ ಎಲ್ಲ ಡೇ ಡೇವನಿಂದ ಹಿಂಗೆ ಇದೆ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ ಒಂದು ಮೂರು ಜನ ಇನ್ನೂ ನಾಲ್ಕು ಜನ ಸ್ಟ್ರಾಂಗಾಗಿ ಇಲ್ಲ ಆಗಿದ್ದಾಗಲಿ ವಿಜಿ ಬೆಡ್ಡಲ್ಲಿ ಮುಲ್ಕೊಂಡು ಹೇಳ್ತಾರೆ ಎಲ್ಲ ಏನು ಮಾಡಿದ್ದೀನಿ ನೀವು ಹೋಗಿ ನಾನು ಖಂಡಿತ ಬಂದು ಜಾಯ್ನ್ ಆಗ್ತೀನಿ ತ್ರೀ ಫೋರ್ ಡೇಸಲ್ಲಿ ಸರಿ ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಕೊನೆಗೆ ಇಲ್ಲ ಹೊರಡೋಣ ಅಂತ ಅವಾಗಲೇ ಹೇಳಿದ್ವಿ ನಾವು ಇಲ್ಲ ಹೊರಡೋಣ ಅಂತ ಡಿಸೈಡ್ ಮಾಡಿ ಹೊರಟ್ವಿ ಡೇ ಟಫೆ ಬರ್ತಾ ಇತ್ತು ಬಟ್ ಸ್ಟಿಲ್ ವಿ ಹ್ಯಾವ್ ಟು ಡೂ ಇಟ್ ಅಂತ ಒಂದು ಮನಸ್ಸಲ್ಲಿ ನಮಗೆ ಬೈಕ್ ಗಳ ವಿಕೆಟ್ ರೈಡ್ ಅಂತ ಒಂದು ಕಂಪನಿ ಇದೆ ಒಂದು ವಿಕೆಟ್ ರೈಡ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಬೆಂಗಳೂರಲ್ಲೂ ಇದೆ ಸುಮಾರು ಎಲ್ಲ ಊರುಗಳಲ್ಲೂ ಇದೆ ಅದು ಅವರಿಂದ ನಾವು ಬೈಕ್ಸ್ ಹೈರ್ ಮಾಡಿದ್ವಿ ಸಾವಿರದ ಐನೂರು ರೂಪಾಯಿನ ಪರ್ ಪರ್ ಡೇ ಒಂದು ಬೈಕ್ಗೆ ಎಲ್ಲ ಹೊಸ ಬುಲೆಟ್ಸ್ ಅದು ಎಲ್ಲವೂ ಹೆಚ್ಚು ಕಡಿಮೆ ಒಂದು ಏಳ್ನೂರು ಕಿಲೋಮೀಟ್ರ್ ಸಾವಿರ ಕಿಲೋಮೀಟ್ರ್ ಮಾತ್ರ ಓಡಿರೋ ಥರ ಬೈಕ್ಗಳು ವಿಕೇಟ್ ರೈಡವರು ವಿಜಯ್ಗೆ ತುಂಬ ಒಳ್ಳೆ ಫ್ರೆಂಡ್ ಅವರು ವಿಕೆಟ್ ರೈಡವರು ವಿಕೇಟ್ ರೈಡ್ ಹತ್ರ ಮಾತಾಡಿ ಬೈಕ್ ಸಲ ತೊಗೊಂಡ್ವಿ ನಾವಿಲ್ಲಿಂದ ಚಂಡೀಗಢ ಹೋಗಿ ಚಂಡೀಗಡಿಂದ ಒಂದು ಮ ಮನಾಲಿಗೆ ನಾವು ಇನೋವಲ್ಲಿ ಟ್ರಾವೆಲ್ ಮಾಡಿದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೈನ್ಟೀನ್ತ್ ಮಾರ್ನಿಂಗ್ ಮನಾಲಿಯಿಂದ ಬೈಕ್ ಎತ್ಕೊಂಡು ಹೊರಟಿ ಟ್ವೆಂಟಿ ಏಯ್ಟ್ ಶ್ರೀನಗರಗೆ ರೀಚ್ ಆಗೋವರೆಗೂ

ಅದು ನೋಡಿದ್ರೆ ಟಫೆಸ್ಟ್ ಡ್ರೈವ್ ಅದು ವಿಜಯ್ ನಮಗೆ ಎದುರಿಸ್ತಾ ಇಲ್ಲ ಅವರು ಹದಿನಾರು ಕಿಲೋಮೀಟರ್ ಅಷ್ಟೇ ವಿಜಿ ಹೇಳ್ತಾರೆ ಇಷ್ಟೇ ಮಾಡ್ಬಿಟ್ಟಿರಾ ಇನ್ನ ಹದಿನಾರು ಕಿಲೋಮೀಟರ್ ಏನು ಅವ್ರಿಗೆ ಗೊತ್ತಿತ್ತಂತೆ ತುಂಬಾ ಟಫೆಸ್ಟ್ ಎದುರಿಸ್ಬಾರ್ದು ಅವ್ರಿಗೆ ಏನ್ಬಿಟ್ಟು ನಮ್ಗೆ ಕೂಲಾಗಿ ಹೇಳ್ಬಿಟ್ರು ಇಷ್ಟೇ ಓಡಿಸ್ಕೊಂಡ್ ಬಂದ್ಬಿಟ್ಟಿದಿರಾ ಇನ್ನು ಹದಿನಾರು ಇಪ್ಪತ್ತು ಕಿಲೋಮೀಟರ್ ಯಾಕೆ ಎದುರಿಸ್ತಾ ಇದ್ದೀರಾ ಆರಾಮಾಗಿ ಬರ್ತೀರಾ ಬಟ್ ನೋಡ್ಕೊಂಡ್ಬನ್ನಿ ಬನ್ನಿ ಅಂತ ಒಂದು ಇದ್ದಾರೆ ಹುಷಾರಾಗಿ ಬನ್ನಿ ಲಾಸ್ಟ್ ಅಲ್ಲಿ ಏನೋ ಅಂತ ಆಮೇಲೆ ಬಂದ್ಮೇಲೆ ಹೇಳ್ತಾರೆ ಇದ್ದಿದ್ದಲ್ಲೇ ನಿಮ್ಮ ಟಫೆಸ್ಟ್ ರೂಟು ಅದೇ ಅಂತ ಅಲ್ಲಿ ಬರ್ತಾ ಇದೀವಿ ಆಲ್ಮೋಸ್ಟ್ ಏಯ್ಟಿ ನೈಂಟಿ ಡಿಗ್ರೀಸ್ ಡೌನ್ ಇದೆ ಒಂದೊಂದು ಹಳ್ಳ ನೋಡಿದ್ರೆ ನೈಂಟಿ ತೌಸಂಡ್ ಫೀಟ್ ಹಳ್ಳ ಇದೆ ಅಲ್ಲೇ ಕಿಟ್ಟಿಯವ್ರು ಹೇಳಿದ್ದು ಒಂದು ಲಾರಿ ಬಿದ್ದಿತ್ತು ನನಗೊಂದು ಮೊಳ ಅಷ್ಟೇ ಕಾಣಿಸ್ತಾ ಇತ್ತು ಅಂತ ಆತರ ಒಂದು ರೂಟ್ ಅಲ್ಲಿ ಅಲ್ಲಿ ನೋಡೋ ಸ್ನೋ ಸ್ಟಾರ್ಟ್ ಆಯ್ತು ಸರಿ ಇನ್ನೊಂದು ಟೆನ್ ಮಿನಿ ಇನ್ನೊಂದು ಫೈ ಸಿಕ್ಸ್ ಮಿನಿಟ್ಸು ಡ್ರೈವ್ ಮಾಡಿದ್ವಿ ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು ಎಲ್ಲ ಕಡೆ ವೀಲ್ ಸ್ಲಿಪ್ ಆಗ್ತಾಯಿದೆ ಲಾರಿಗಳು ಸ್ಲಿಪ್ ಆಗ್ತಾಯಿದೆ ಲಾರಿಗಳಿಗೆಲ್ಲ ಚೆನ್ ಹಾಕ್ಕೊಂಡು ಟೈರ್ಗೆ ಎಲ್ಲ ಸುತ್ಕೊಂಡು ಓಡಿಸ್ತಾ ಇದ್ದಾರೆ ಲಾರಿನ ನಾವು ವೀಲ್ ತಿರುಗ್ತಾ ಇದೆ ಆ ಟೈರನಲ್ಲಿ ಓಡಿಸ್ಕೊಂಬಂದ್ವಿ ತುಂಬ ಕಷ್ಟ ಆಯಿತು ಮೇಡಮ್ ಸೊ ಐ ವಾಸ್ ಥಿಂಕಿಂಗ್ ವಿಜಿ ನಮಗೆ

ಫಸ್ಟ್ ಗೇರಲ್ಲೇ ಹಾಕಿ ಸುಮ್ಮನೆ ಕಡಿಯುವಂತ ಬಿಟ್ಕೊಂಡು ಹೋಗ್ತಾ ಇದೆ ಹೋಗಿ ತಲುಪಿದ್ರೆ ಸಾಕಪ್ಪ ಅನ್ನುವಂಥದ್ದು ಎಸ್ ಕಿಟಿ ನಿಮ್ದು ಅಂದರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ವಾವ್ ಹೆವೆನ್ಲಿ ಅನ್ಸಿದ್ದು ಅಥವಾ ವರ್ಸ್ಟ್ ಅನಿಸಿದ್ದು ಈ ಎರಡನ್ನೂ ಹೇಳ್ಬೋದಾದ್ರೆ ಅಲ್ಲ ಆ ಚಳಿ ಕೆಲವು ಕಡೆ ತುಂಬಾ ಸುಸ್ತು ಮಾಡಿಸ್ತು ತುಂಬಾ ಬೇಜಾರು ಮಾಡಿಸ್ತು ಚಳಿ ಮತ್ತು ಸ್ನೋಫಾಲ್ ನೋಡಿದ ಎಲ್ಲ ಜಾಗಗಳು ಅದ್ಭುತ ಎಲ್ಲ ಜಾಗನೂ ಅದ್ಭುತ ಆ ಥರದ ಪ್ರಪಾತ ನಾವು ಬೆಂಗಳೂರಲ್ಲೇ ನೋಡೋಣ ಎಲ್ಲಿ ಆ ಸ್ನೋಫಾಲ್ ಎಲ್ಲಿ ಸಿಗುತ್ತೆ ಇಲ್ಲಿ ಅಲ್ಲೇ ಹೋಗಿ ನೋಡ್ಬೇಕು ಬಟ್ ಇಷ್ಟು ನನ್ನ ಏಳು ಸತಿ ಕಾಶ್ಮೀರ್ ಹೋಗಿದ್ದೀನಿ ಕುರು ಮನಾಲಿ ಎಲ್ಲ ಒಂದು ಏಳು ಎಂಟು ಸತಿ ಹೋಗಿದ್ದೀನಿ ನನಗೆ ಇದು ಅನುಭವ ಇದು ಕೊಟ್ಟಂತ ಒಂದು ಒಂದು ಬೇರೆ ಥರದ್ದೇ ಒಂದು ಅನುಭೂತಿ ಇದುವರೆಗೂ ಆಗಿರ್ಲಿಲ್ಲ ಖಂಡಿತವಾಗಿ ಅದ್ಭುತ ಅಂತ ಹೇಳ್ಬೋದು ಬಿಟ್ಟು ಬೇರೆ ಇಷ್ಟ ಆಯ್ತು ಅದೇ ಬೆಟ್ಟ ಇಷ್ಟ ಆಯ್ತು ಬಾಹುಬಲಿ ಬೆಟ್ಟ ಆಯ್ತು ನಮಗೆ ಬೆಟ್ಟ ಅಷ್ಟು ದೊಡ್ಡ ದೊಡ್ಡದಾಗಿತ್ತು ಮರುಗಳು ತುಂಬಾ ಹೈಟ್ ಯಾವ ಕಡೆಯಿಂದ ಯಾವ ಕಡೆ ಸುತ್ತಲೂ ತ್ರೀ ಸಿಕ್ಸ್ ಡಿಗ್ರೀಸ್ ನಿಮಗೆ ಬೆಟ್ಟವೋ ಬೆಟ್ಟ ಮತ್ತೆ ಒಂದು ಬೆಟ್ಟಕ್ಕಿಂತ ಇನ್ನೊಂದು ಬೆಟ್ಟ ವಿಭಿನ್ನವಾಗಿದೆ ಒಂದರಲ್ಲಿ ನಿಮಗೆ ಬರೀ ಸ್ಟ್ರೈಪ್ಸ್ ತರ ಏನೋ ಒಂದು ಕಾಣಿಸಿದ್ರೆ ಇನ್ನೊಂದರಲ್ಲಿ ಟ್ರಯಾಂಗಲ್ಗಳು ಕಾಣುತ್ತೆ ಇನ್ನೊಂದರಲ್ಲಿ ರೆಕ್ಟಾಂಗಲ್ ಕಾಣುತ್ತೆ ಇನ್ನೊಂದ್ರಲ್ಲಿ ಬರೀ ಫ್ಲೋ ಕಾಣುತ್ತೆ ಬಟ್ ಆರ್ಕಿಟೆಕ್ಚರ್ ಭಗವಂತಂದು ತುಂಬ ಅದ್ಭುತ ಮಾಡ್ತಾ ಇದ್ರೆ ಯುವಕರು ಬಯಸ್ತೀರಾ ಏನಿಲ್ಲ ಅನುಭವಗಳು ನಿಮಗೆ ಆದ್ರೆ ಚಂದ ನೋಡಿ ನಾವು ಹೋಗಿ ಬಂದಿದ್ದೀವಿ ಹುಷಾರಾಗಿ ನಿಧಾನವಾಗಿ ಡ್ರೈವ್ ಮಾಡಿ ಸೇಫಾಗಿ ಡ್ರೈವ್ ಮಾಡಿ ಯಾಕಂದ್ರೆ ನಿಮ್ಮನ್ನು ಕಾಯ್ಕೊಂಡು ಮನೇಲಿರ್ತಾರೆ ಏನೋ ವಯಸ್ಸಿನ ಜೋಶಲ್ಲಿ ಕೋತಿ ಆಟ ಆಡಕ್ಕೆ ಹೋಗಿ ಏನೋ ಹೆಚ್ಚು ಕಡೆ ಮಾಡ್ಕೋಬೇಡಿ ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ ಬಟ್ ಈ ಅನುಭವ ಪ್ರತಿಯೊಬ್ಬರಿಗೂ ಬೇಕು ಅಲ್ಲ ಕೊನೆಯದಾಗಿ ಹೇಳೋದಾದರೆ ಅಡ್ವೆಂಚರಸ್ ಅನ್ನಿಸ್ತಾ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅನ್ನಿಸ್ತಾ ಸ್ಟ್ರೈನ್ಫುಲ್ ಅನ್ನಿಸ್ತಾ ಅಡ್ವೆಂಚರಸ್ ಅಡ್ವೆಂಚರಸ್ ಅನ್ನಿಸ್ತು ನಿಮ್ ನಿಮ್ಗೆ ಏನು ಅನ್ನಿಸ್ತು ಖಂಡಿತ ಅಡ್ವೆಂಚರಸ್ ಮೇಡಮ್ ಅಡ್ವೆಂಚರಸ್ ಜೊತೆ ಒಂದು ಒಳ್ಳೆ ಅನುಭವ ಆಯಿತು ಅಂದರೆ ನಮ್ಮ ಭಾರತದಲ್ಲಿ ಇಂಥ ಒಂದು ಜಾಗ ಇದೆ ಎಲ್ಲ ಊರು ಹೋಗಿದ್ದಿ ಹೋಗಿದ್ದೀನಿ ನಾನು ಅಂದರೆ ವರ್ಲ್ಡಲ್ಲಿ ಆಲ್ಮೋಸ್ಟ್ ಐ ಕವರ್ಡ್ ಸೋ ಮೆನಿ ಪ್ಲೇಸಸ್ ಆಗಿ ಹೇಳ್ಬೇಕಾದ್ರೆ ತುಂಬ ಜಾಗಗಳು ನೋಡಿದ್ದೀನಿ ನಮ್ಮ ಇಂಡಿಯಾ ಬಿಟ್ಟು ಇನ್ನೆಲ್ಲೆಲ್ಲೋ ಹೋಗಿ ನೋಡಿದ್ದೀವಿ

ನಿಮ್ಮ ಮುಂದಿನ ಎಲ್ಲಾ ಅಡ್ವೆಂಚರ್ ಗಳಿಗೆ ನಮ್ಮಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾಡಿ ಥ್ಯಾಂಕ್ ಯು ಫಾರ್ ಯುವರ್ ಚಾನಲ್ ಮೇಡಮ್ ಸುವರ್ಣ ಚಾನಲ್ಗೆ ತುಂಬಾ ಹಾರ್ಟ್ಲಿ ಥ್ಯಾಂಕ್ಫುಲ್ ನಮ್ಮ ಕಡೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಹತ್ತು ದಿನಗಳ ಅಡ್ವೆಂಚರ್ ಅನ್ನ ಅಲ್ಲಿನ ಕಷ್ಟ ನಷ್ಟಗಳನ್ನ ಅದರ ಜೊತೆಗೆ ಅಲ್ಲಿ ಕಂಡುಕೊಂಡಂತಹ ಅದ್ಭುತ ದೃಶ್ಯ ಸೊಬಗನ್ನ ನಮ್ ಜೊತೆ ಕಿಟಿ ಆ್ಯಂಡ್ ಟೀಮ್ ಶೇರ್ ಮಾಡಿಕೊಂಡ್ರು ಆದರೆ ಖಂಡಿತ ನೀವೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಬಿ ಕೇರ್ಫುಲ್ ಎಲ್ಲ ರೀತಿಯಾದಂತಹ ಸಹಾಯನ ಪಡ್ಕೊಂಡು ಎಲ್ಲ ರೀತಿಯಾದಂತಹ ಪ್ರಿಕಾಷನ್ಸ್ನ ತಗೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಸೊ ಪಿ ಆ್ಯಂಡ್ ಟೀಮ್ಗೆ ಮತ್ತೊಂದು ಸಲ ಮುಂದಿನ ಎಲ್ಲ ಜರ್ನಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಸುವರ್ಣ ನ್ಯೂಸ್